ಅಪ್ಪಣ್ಣ ತಗಂಟೂರು ಗ್ರಾಮ ಪಂಚಾಯತ್ ಸದಸ್ಯರು. ಮತ್ತು ಈ ಹಿಂದೆ ರಾಜೀವ್ ಗಾಂಧಿ ಸ್ಕೀಮಲ್ಲಿ ಇದ್ದಾಗ ಸುಮಾರು ವರ್ಷದಿಂದ ಅದರಲ್ಲಿ ತುಂಬ ಎಲ್ಲ ಕರೆಂಟು ಫ್ರೀ ಆಗಿತ್ತು. ಇಷ್ಟು ವರ್ಷ ಎಲ್ಲ ಅದನ್ನೇ ನಂಬ್ಕೊಂಡು ಬಂದಿದ್ದರು. 2 ಯೂನಿಟ್ 3 ಯೂನಿಟ್ ಏನೋ ಇತ್ತು, ಅದು ಫ್ರೀ ಆಗಿದ್ದ ಕಾರಣ ಈ ಹಿಂದೆ ಸ್ವಲ್ಪ ವರ್ಷ ಹಿಂದೆ ತಕ್ಷಣಕ್ಕೆ ಅದು ಮನೆ ಹೊಸ ಮನೆ ಆದಾಗ ಆ ಮೀಟ್ರನ್ನ ರಿಮೂವ್ ಮಾಡಿ ಮತ್ತೆ ಹೊಸ ಮೀಟ್ರ್ ಹಾಕಿದ್ದರಿಂದ ಕೆಲವು ಜನಗಳು ನಮ್ಮ ಜನಗಳು ಏನು ಪ್ರೇಮಿಸಲು ಮಾಡಿದ್ದಾರೆ ಅಂತೇಳಿದ್ರು. ಅದೇ ಮೀಟ್ರ್ ನಂಬಿಕೊಂಡು ಕರೆಂಟ್ ಬಿಲ್ ಬರೋದಿಲ್ಲ ಅಂತ ಹೇಳ್ಕೊಂಡು ಫ್ರೀ ಅಂತ ಹೇಳ್ಕೊಂಡು ವಾಸ ಮಾಡ್ತಾಯಿದ್ರು. ಈ ಹಿಂದೆ ಏನಾಯಿತು, ಸಡನ್ ಆಗಿ ಒಂದೇ ಸಾರಿ ಬಿಲ್ಲು 8,000 9,000 ಆಗಿ ಬಂದಾಗ ಅಲ್ಲಿ ಮಡಿಕೇರಿ ಈ ಅಂತ ಏನೋ ಅವರು ಈ ಅವ್ರ ಕಡೆಯಿಂದ ಇಂಜಿನಿಯರ್ ಕಡೆಯಿಂದ ಬಂದಾಗ ಸಡನ್ ಆಗಿ ರಿಮೂವ್ ಮಾಡಿದರು, ಅದನ್ನು ಕಟ್ ಮಾಡಿಬಿಟ್ರು. ಅಲ್ಲಿಂದಾಗಿ ಒಂದು ವಾರ ಹಿಂದೆ ಸುಮಾರು ಜನಗಳಿಗೆ ತೊಂದರೆ ಆಯಿತು. ಇಲ್ಲಿ ಆನೆ ಮತ್ತು ಹುಲಿ ಚಿರತೆಗಳು ತುಂಬ ಓಡಾಡ್ತಿರೋದ್ರಿಂದ ಅದು ಹಿಂದೆನೇ ಅದಾದ ತಕ್ಷಣವೇ ಒಂದು ಚಿರತೆ ಒಂದು ನಾಯಿನ ಕೂಡ ಹೊತ್ಕೊಂಡು ಹೋಗಿತ್ತು ಇಲ್ಲಿ. ಆಗ ತಕ್ಷಣವೇ ನಾವು ಶಾಸಕರ ಗಮನಕ್ಕೆ ತಂದಿದ್ದೀವಿ. ಅಧ್ಯಕ್ಷರು ಮತ್ತು ಕಡೆ ನಮ್ಮ ಹೋಬಳಿ ಅಧ್ಯಕ್ಷರು ಇವ್ರ ಕಡೆಯಿಂದೆಲ್ಲ ಆಗಿ ಅಂತ ಶಾಸಕರು ಕೂಡ ಅದನ್ನು ನಮ್ಮ ನೆಚ್ಚಿನ ಶಾಸಕರು ತಕ್ಷಣವೇ ಅವರು ಆ KDP ಮೀಟಿಂಗಲ್ಲಿ ಅಧಿಕಾರಿ ಗಮನಕ್ಕೆ ತಂದು ತಕ್ಷಣವೇ ಅದನ್ನು ಅವರಿಗೆ ಕಲೆಕ್ಷನ್ ಕೊಡಬೇಕಂತ ಹೇಳಿ ಅವತ್ತು ದಿನದಲ್ಲೇ ನಾಳೆ ದಿನವೇ ನಮ್ಮದು ನಮ್ಮ KEBಯಿಂದ ಅವತ್ತೇ ಕಲೆಕ್ಷನ್ ಕೊಟ್ಟು ಜನಗಳಿಗೆ ಲೈಟ್ ಬರುವಂಥ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೂ ನಮಗೆ ಇಂಥ ಒಂದು ಇದು ಹಾಡಿಗಳಲ್ಲಿ ಸಮಸ್ಯೆ ತುಂಬ ಇರೋದರಿಂದ ಯಾವುದೇ ಕಾರಣಕ್ಕೂ ಈ ಥರ ಮುಂದೆ ಈ ಥರ ಘಟನೆಗಳು ಆಗಬಾರ್ದು. ಅಧಿಕಾರಿಗಳು ಕೂಡ ಸ್ವಲ್ಪ ಎಚ್ಚೆತ್ತುಕೊಂಡು ಜನಗಳಿಗೆ ಮಾಹಿತಿ ಕೊಟ್ಟು ಅದನ್ನು ಕಟ್ ಮಾಡಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ನಾನು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೇಧರ್ ನವೀನ್. ಈ ಪೊನ್ನಂಪೇಟೆ KDP ಸಭೆಯಲ್ಲಿ ಇಲ್ಲಿಯ ಪಂಚಾಯತಿ ಸದಸ್ಯರಂತ ಅಪ್ಪಣ್ಣನವರು ಇಲ್ಲಿ ಈ ಪಾಲ್ದಳ ಕಾಲೋನಿಯಲ್ಲಿ ಏನು 18 ಮನೆಗಳಿಗೆ ಏಕಾಏಕಿ ವಿದ್ಯುತ್ ಶಕ್ತಿಯನ್ನು ಡಿಸ್ಕನೆಕ್ಟ್ ಮಾಡಿರುವಂಥ ವಿಷಯವನ್ನು ಶಾಸಕರ ಗಮನಕ್ಕೆ ತಂದಿದ್ದರಿಂದ ಶಾಸಕರು ಈ KDP ಸಭೆಯಲ್ಲಿ ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಈ ಪಾಲ್ದಳದಲ್ಲಿ ಏನು ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ಹೋಗಿ ಪರಿಹರಿಸಬೇಕಂತ ಹೇಳುವಂಥ ಸೂಚನೆ ಕೊಟ್ಟ ಮೇರೆಗೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಈ 18 ಮನೆಗೆ ಕನೆಕ್ಷನ್ ಕೊಡುವಂಥ ಕೆಲಸವನ್ನು KB ಜೈಯವರಿಗೆ ಮುಖಾಂತರ ಮಾತಾಡಿ ಲೈನ್ಮ್ಯಾನ್ಗಳನ್ನು ಇಲ್ಲಿ ಕರೆಸಿ ಈ 18 ಮನೆಗೆ ಇವತ್ತು ಕನೆಕ್ಷನನ್ನು ಕೊಡುವ ಕೆಲಸ ಈಗ ಆಗಿದೆ. ಅದೇ ಥರ ಇಲ್ಲಿ ಏನು ಇನ್ನೊಂದು ಸಮಸ್ಯೆ ಏನಂತ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂದು 3 ಮರಗಳು ಈ ಮನೆಗಳ ಮಧ್ಯೆ ಇದೆ, ಅದನ್ನು ಕಡಿಸುವಂಥ ಕೆಲಸ ಆಗಬೇಕಾಗಿದೆ. ಅದನ್ನು ಈಗ ನಾನು ಹೋಗಿ ಶಾಸಕರಿಗೆ ಗಮನಕ್ಕೆ ತಂದು ಅದನ್ನು ಕಡಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.